ಲಂಕೇಶ್ ಹತ್ಯೆ ಪ್ರಕರಣ ಭೇದಿಸಿದ್ದ ತಂಡಕ್ಕೆ ಕೆಲ ತಿಂಗಳ ಹಿಂದೆ ರಾಜ್ಯ ಸರ್ಕಾರ 25 ಲಕ್ಷ ಬಹುಮಾನವನ್ನ ನೀಡಿತ್ತು. ಗೌರಿ ಲಂಕೇಶ್ ಹತ್ಯೆಯ ತನಿಖಾ ತಂಡದ 91 ಮಂದಿ ಪೊಲೀಸರಿಗೆ ಬಹುಮಾನದ ಹಣವನ್ನು ನೀಡಿತ್ತು. ಬಹುಮಾನ ಬಂದರೂ ಕೂಡ ಪೊಲೀಸರಿಗೆ ಈ ಕೇಸ್ ಅವರ ಜೀವನವನ್ನೇ ಏರುಪೇರು ಮಾಡಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಗೌರಿ ಲಂಕೇಶ್ ಹತ್ಯೆಯಾದ ಬಳಿಕ ರಾಜ್ಯ ಸರ್ಕಾರ ಎಸ್ಐಟಿ ತಂಡ ರಚನೆ ಮಾಡಿತ್ತು. ಸಾಕಷ್ಟು ಕಷ್ಟಪಟ್ಟು ಪ್ರಾಣವನ್ನೇ ಮುಡಿಪಾಗಿಟ್ಟು ಅಧಿಕಾರಿಗಳು ಆರೋಪಿಗಳನ್ನು ಹಿಡಿದು ಬಂಧಿಸಿದ್ರು. ಆದ್ರೆ ಇದರ ಹಿಂದೆ ಪೊಲೀಸರ ನಿಸ್ವಾರ್ಥ ಸೇವೆ ಇದೆ. 1 ವರ್ಷದ ಹಿಂದೆ ಆ ಕಹಿ ಘಟನೆ ನಡೆದಿತ್ತು. ಕುಂಬಳಗೋಡಿನಲ್ಲಿ ಗೌರಿ ಹಂತಕರನ್ನ ಹಿಡಿಯಲು ಹೋದಾಗ ಬೈಕ್ನಿಂದ ಬಿದ್ದಿದ್ದ ಇನ್ಸ್ಪೆಕ್ಟರ್ ಪಿಆರ್ ಅನಿಲ್ ಸ್ವಲ್ಪದ್ರಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಹೆಲ್ಮೆಟ್ ಮೇಲೆ ಲಾರಿ ಹರಿದು ಅನಿಲ್ ಜೀವ ಉಳಿದಿತ್ತು. ಆದ್ರೆ ಕಾಲು ಕೈ ಭುಜಕ್ಕೆ ಗಂಭೀರವಾದ ಪೆಟ್ಟು ಬಿದ್ದಿತ್ತು. 2 ತಿಂಗಳು ಬೆಡ್ ರೆಸ್ಟ್ ನಲ್ಲಿದ್ದ ಇನ್ಸ್ಪೆಕ್ಟರ್ ಅನಿಲ್ಗೆ 50,000 ಬಹುಮಾನ ಏನೋ ಸಿಕ್ಕಿದೆ. ಆದ್ರೆ ಆ ಆಕ್ಸಿಡೆಂಟ್ ನಿಂದ ಚೇತರಿಸಿಕೊಳ್ಳಲು ಇನ್ನೂ ಆಗ್ತಿಲ್ಲ. ಗೌರಿ ಲಂಕೇಶ್ ಕೇಸ್ ಭೇದಿಸಿದ್ದಕ್ಕೆ 25 ಲಕ್ಷ ಬಹುಮಾನದ ಹಣ ಡಿವೈಎಸ್ಪಿಯಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ನೀಡಲಾಗಿತ್ತು. 5, 10, 15, 50,000 ಬಹುಮಾನ ಹಂಚಲಾಗಿತ್ತು. ಆದ್ರೆ ಸೀನಿಯರ್ ಐಪಿಎಸ್ ಆಫೀಸರ್ಸ್ಗೆ ಬಹುಮಾನ ಬಂದಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಅವರದ್ದು. ಹಗಲು ರಾತ್ರಿ ಸಿಡಿಆರ್ ಪರಿಶೀಲನೆ ಮಾಡಿದ್ರು. ಸುಮಾರು 1.5 ಕೋಟಿಯಷ್ಟು ಮೊಬೈಲ್ ಸಂಖ್ಯೆಗಳ ವಿವರ ಪರಿಶೀಲನೆ ಮಾಡಿದ್ದ ಪ್ರಶಾಂತ್ಗೆ ಇದರಿಂದ ಕಣ್ಣುಗಳಿಗೆ ಹಾನಿಯಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಾಲ್ ಲಿಸ್ಟ್ ಅನಾಲಿಸಿಸ್ನಿಂದ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸಿಕೊಂಡಿದ್ದಾರೆ. ಇನ್ನು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಸುಮಾರು ಸಿಬ್ಬಂದಿಗೆ ಕಣ್ಣಿನ ಸಮಸ್ಯೆ ಎದುರಾಗಿದೆ. ಅದರಲ್ಲಿ ಕಾನ್ಸ್ಟೇಬಲ್ ನಾರಾಯಣ್ ಕಣ್ಣಿಗೂ ಎಫೆಕ್ಟ್ ಆಗಿದೆ. ಗಂಟೆಗಟ್ಟಲೆ ಕಂಪ್ಯೂಟರ್ ವೀಕ್ಷಿಸಿ ಸಿಬ್ಬಂದಿಗೆ ತಲೆನೋವು ಬೆನ್ನು ನೋವು ಕಾಡಲಾರಂಭಿಸಿದೆ. ಗೌರಿ ಕೇಸ್ ಮುಗಿದಿದ್ರೂ ಇವರಿಗೆ ಈ ಬಾಧೆಗಳು ಜೀವನ ಸಂಗಾತಿಯಾಗಿವೆ. ಈ ಸಿಬ್ಬಂದಿಗೆ ಬಂದಿರೋ ಬಹುಮಾನ ಯಾವುದಕ್ಕೂ ಸಾಲುತ್ತಿಲ್ಲ. ಯಾಕಂದ್ರೆ ತನಿಖೆ ವೇಳೆ ಸಾಕಷ್ಟು ಹಣ ತಮ್ಮ ಕೈಯಿಂದಲೇ ಖರ್ಚಾಗಿದೆಯಂತೆ. ಇವರ ಜೇಬಿನಿಂದ ಖರ್ಚಾದ ಹಣ ಸರ್ಕಾರದಿಂದಲೇ ಇನ್ನೂ ಕೈ ಸೇರಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಿವೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಸಾಕಷ್ಟು ಮಳೆ ಸುರಿತ